ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಶಿರಾದ ತಾಲೂಕಿನ ಒಂದು ಚಿಕ್ಕನಹಳ್ಳಿ ಗ್ರಾಮದಲ್ಲಿದ್ದೀವಿ. ಇವತ್ತೊಂದು ಈ ಗ್ರಾಮಕ್ಕೆ ಒಂದು ಅಮೂಲ್ಯವಾದಂಥ ಕ್ಷಣ ಅಂತಲೇ ಹೇಳ್ಬೋದು. ಏಕೆಂದರೆ ವೀರಗಾಸೆ ನಿಮಗೆಲ್ಲ ಗೊತ್ತು, ಈ ನಾಡಿನಲ್ಲಿ, ಈ ಕನ್ನಡ ನಾಡಿನಲ್ಲಿ ಜಾನಪದ ಸಂಸ್ಕೃತಿಯಲ್ಲಿ ಇದು ಒಂದು ವೀರಗಾಸೆ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ. ಪುರಾತನಗಳ ಇತಿಹಾಸ ಹೇಳುವ ಮೂಲಕ, ಇತಿಹಾಸ ಹೇಳುವ ರೀತಿ ಈಶ್ವರನ ಬೆವರಿನಿಂದ ಹುಟ್ಟಿದ ವೀರಭದ್ರನ ಅವತಾರದಲ್ಲಿ ದಕ್ಷ ಬ್ರಹ್ಮನ ಸಂಹಾರ ಮಾಡೋಕ್ಕೆ ಹುಟ್ಟಿದಂತಹ ಅವತಾರದ ಸಂದರ್ಭದಲ್ಲಿ ಧರಿಸಿದಂತಹ ಒಂದು ವೇಷಭೂಷಣವೇ ವೀರಗಾಸೆಯ ರೂಪ ಅಂತ ಇತಿಹಾಸಗಳು ಹೇಳ್ತವೆ. ಈ ನಿಟ್ಟಿನಲ್ಲಿ ಸುಮಾರು 50 ವರ್ಷಗಳಿಂದ, ಅಂದರೆ ಕಳೆದ 6 ದಶಕಗಳಿಂದ ಶಿರಾ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದ ವೀರಣ್ಣರು ಇವರು ವೀರಗಾಸೆ ಕಲೆಯನ್ನು ಅತ್ಯಂತ ಅದ್ಭುತವಾಗಿ ಕಲೆಯ ಪ್ರತಿರೂಪವನ್ನು ನೀಡ್ತಾ ಇಡೀ ರಾಜ್ಯದಾದ್ಯಂತ ತಮ್ಮ ಹೆಸರುಗಳನ್ನು ಉಳಿಸಿ ಈಗಾಗಲೇ ಹಲವಾರು ಪ್ರಶಸ್ತಿಗಳು, ಜಿಲ್ಲಾ ಪ್ರಶಸ್ತಿ, ತಾಲೂಕು ಪ್ರಶಸ್ತಿ ಮತ್ತು ವಿವಿಧ ಭಾಗಗಳಲ್ಲಿ ಒಂದು ಎಲ್ಲ ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ ಇದೀಗ 2020 ಸಾಲಿನಲ್ಲಿ ಕರ್ನಾಟಕ ಜನಪದ ಅಕಾಡೆಮಿ ಈ 20 ಸಾಲಿನಲ್ಲಿ ಜಾನಪದ ರತ್ನ ಅಂತ ಪ್ರಶಸ್ತಿ ನೀಡಿ ಇವರಿಗೆ ಗೌರವಿಸಿರುವುದು ನಿಜವಾಗಲೂ ಈ ಗ್ರಾಮಕ್ಕೆ ಒಂದಂಥ ಸಂದಂತಹ ಗ್ರಹ, ಒಂದು ಅದ್ಭುತವಾದಂಥ ಕ್ಷಣ ಮತ್ತು ಶಿರಾ ತಾಲೂಕಿಗೆ ಕೂಡ ಹೆಮ್ಮೆ ವಿಚಾರ. ಈ ನಿಟ್ಟಿನಲ್ಲಿ ಇವತ್ತು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಇವತ್ತು ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ವೀರಗಾಸೆಯಲ್ಲಿ ಪ್ರಸಿದ್ಧಿ ಹೊಂದಿರತಕ್ಕಂಥ ವೀರಣ್ಣನವರಿಗೆ ಇವತ್ತೊಂದು ಪುಟ್ಟ ಗೌರವ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಇವತ್ತು ಅವರಿಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಮುಖಂಡರಾದಂತಹ ಕೆಎಲ್ ಮಹದೇವಪ್ಪನವರಿಗೆ ಅವರಿಗೆ ಗೌರವ ಸಮರ್ಪಿಸ್ತಾ ಇದ್ದಾರೆ. ಆಕೆ ಆಕೆ ಮದಪ್ಪನವರ ಕೊಡಿ 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 ಅದು ಕೊಟ್ಟು ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಇವತ್ತು ದೇವಸ್ಥಾನಗಳು ಬೀಳು ಅಂದರೆ ತಪ್ಪಾಗೋದಿಲ್ಲ. ಅದರಲ್ಲೂ ಸಹಿತ ವೀರಗಾಸೆ ಒಂದು 60 ವರ್ಷದಿಂದನೂ ಅದನ್ನೇ ಕುಲಕಸು ಮಾಡಿಕೊಂಡು ಅದನ್ನು ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತಿನ ದಿವಸ ಗ್ರಾಮೀಣ ಸೊಗಡುಗಳೇ ಹಾಳಾಗೋಗಿದೆ. ಅಂಥವುದರಲ್ಲೂ ಸಹಿತ ಇವರು ಎಡೆಬಿಡದೆ ವೀರಗಾಸೆಯನ್ನು ಎಲ್ಲೂ ಯಾವ ದೇವಸ್ಥಾನದಲ್ಲಿ ಕಳೆದವರು ಯಾವ ಮಠದಲ್ಲಿ ಕಳೆದು ಹೋಗಿವೆ ಪ್ರದರ್ಶನ ಮಾಡಿ ಬರ್ತಾ ಇದ್ದಾರೆ. ಇವತ್ತಿನ ದಿವಸ ಅವರಿಗೆ ಕೊಟ್ಟಿರತಕ್ಕಂಥ ಗೌರವ ಸಾಲದು. ಇನ್ನು ಹೆಚ್ಚಿನ ಮಟ್ಟದಲ್ಲಿ ಸರ್ಕಾರದ ನಾನು ಕೇಳ್ಕೊಳ್ಳೋದಿಷ್ಟೇ, ಇನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹ ಮಾಡಿದರೆ ಗ್ರಾಮೀಣ ಸೊಗಡಿನ ಯಕ್ಷಗಾನ ಅವೆಲ್ಲ ಉಳಿಯುತ್ತದೆ ಅಂತ ನಾನು ಹೇಳಿಕೊಂಡು ಇವತ್ತಿನ ದಿವಸ ಅವರಿಗೆ ನನ್ನ ಅನಂತ ಅನಂತ ಅಭಿನಂದನೆಗಳು ಸಲ್ಲಿಸ್ತೇನೆ. ಶಂಕರ ವೀರಗಾಸೆ ನಡೆದು ಬಂದ ದಾರಿ ಬಗ್ಗೆ ಉಪನ್ಯಾಸಕರಾದ ಶಂಕರ್ ಸರ್ ಅವರು ಒಂದು ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್, ನನ್ನ ಹೆಸರು ಶಂಕರ್ ಅಂತೇಳಿ, ಸರ್ಕಾರಿ SKVD ಪದವಿ ಪೂರ್ವ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿ ಸುಮಾರು 10 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ 10 ವರ್ಷದ ಅವಧಿಯಲ್ಲಿ ನನ್ನ ಮತ್ತು ಅದ್ಭುತ ಕಲಾವಿದರಾದಂತಹ ವೀರಣ್ಣ ಕಲಾವಿದರ ನಡುವಿನ ಬಾಂಧವ್ಯ ಬಹಳ ಅದ್ಭುತವಾದಂಥದ್ದು. ಈ ನಾಡಿನಲ್ಲಿ ಅನೇಕ ಕಲೆಗಳಿದ್ದಾವೆ, ವಿಶೇಷವಾಗಿ ಈ ವೀರಭದ್ರನ ಕುಣಿತ, ವೀರಗಾಸೆ ಕುಣಿತ ಏನಿದೆ, ಇದು ಈ ನಾಡಿನ, ಈ ದೇಶದ ಜನತೆಯನ್ನಲ್ಲದೆ ಇಡೀ ವಿಶ್ವದ ಜನತೆಯನ್ನೇ
ಮಂತ್ರಮುಗ್ಧರನ್ನಾಗಿಸ್ತಕ್ಕಂತಹ ಒಂದು ಶಕ್ತಿ ಈ ಕಲೆಗೆ ಇದೆ. ಅಂತಹ ಕಲೆಯನ್ನು ಸನ್ಮಾನ್ಯ ಶ್ರೀ ಕಲಾವಿದರಾದಂತಹ ವೀರಣ್ಣ ಸರ್ ಅವರು ಅದ್ಭುತವಾಗಿ ಸುಮಾರು 40 ವರ್ಷಗಳಿಂದ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡು ಬಂದು ಈ ತಾಲೂಕಿನ ಈ ಜಿಲ್ಲೆಯಲ್ಲದೆ ಈ ರಾಜ್ಯದ ಅಲ್ಲದೆ ವಿವಿಧ ರಾಜ್ಯಗಳಲ್ಲಿ ದೆಹಲಿಯ ಮಟ್ಟದಲ್ಲೂ ಸಹ ತಮ್ಮ ಅದ್ಭುತ ಕಲೆಯನ್ನು ತಮ್ಮ ಮಕ್ಕಳೊಂದಿಗೆ ಆ ಕಲೆಯನ್ನು ಪ್ರದರ್ಶಿಸಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂಥದ್ದು ನಿಜಕ್ಕೂ ಸಹ ಈ ಶಿರಾ ತಾಲೂಕಿಗೆ ಈ ಚಿಕ್ಕನಹಳ್ಳಿ ಗ್ರಾಮಕ್ಕೆ ತಂದಂತಹ ಒಂದು ಒಂದು ಪ್ರಶಸ್ತಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ನಮ್ಮ ಸರ್ಕಾರಿ ಎಸ್ ಕೆ ವಿ ಡಿ ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ ಮತ್ತು ಪ್ರೌಢಶಾಲೆಯ ಮಕ್ಕಳಿಗೆ ಅವರು ಅವರ ಒಂದು ಕಲೆಯನ್ನು ತೋರಿಸಿಕೊಟ್ಟು ವೀರಗಾಸೆ ಪ್ರತಿ ವರ್ಷ ಸ್ವಾತಂತ್ರ್ಯದ ದಿನಾಚರಣೆಯಂದು ವೀರಗಾಸೆ ಕುಣಿತ ಮಾಡಿಸ್ತಾ ಇರತಕ್ಕಂಥದ್ದು ನಿಜಕ್ಕೂ ಭಾಳ ಸಂತೋಷಕರವಾದಂಥ ಒಂದು ವಿಚಾರ. ಅವರು ಮಕ್ಕಳಿಗೆ ಬಂದು ಬಹಳ ಸರಳವಾಗಿ ಸರಳವಾದಂತಹ ವೀರಗಾಸೆ ಕುಣಿತವನ್ನು ಹೇಳ್ಕೊಟ್ಟು ಇಡೀ ಗ್ರಾಮದ ಎಲ್ಲ ಜನತೆಯನ್ನು ರಂಜಿಸ್ತಕ್ಕಂಥದ್ದು. ಮತ್ತು ನಮ್ಮ ಸರ್ಕಾರಿ ಎಸ್ ಕೆ ವಿ ಡಿ ಪದವಿ ಪೂರ್ವ ಕಾಲೇಜಿನಲ್ಲಿ ಎನ್ ಎಸ್ ಎಸ್ ಘಟಕ ಇದೆ. ಎನ್ ಎಸ್ ಎಸ್ ಘಟಕ ನಮ್ಮ ಚಿಕ್ಕನಹಳ್ಳಿ ಗ್ರಾಮದ ಸುಮಾರು 8-10 ಹಳ್ಳಿಗಳಲ್ಲಿ ಎನ್ ಎಸ್ ಎಸ್ ಕಾರ್ಯಕ್ರಮವನ್ನು ವಿಶೇಷ ಶಿಬಿರವನ್ನು ನಾವು ಹಮ್ಮಿಕೊಂಡಾಗ ಪ್ರತಿ ಹಳ್ಳಿಯಲ್ಲಿಯೂ ಸಹ ವೀರಗಾಸೆ ಕುಣಿತವನ್ನು ನಾವು ಮಾಡಿಸಿದ್ದೇವೆ. ಇದಕ್ಕೆಲ್ಲ ಅದರ ಕೀರ್ತಿ ಹೋಗ್ತಕ್ಕಂಥದ್ದು ನಮ್ಮ ವೀರಣ್ಣನ ಕಲಾವಿದರಿಗೆ ಅಂತಂದರೆ ತಪ್ಪಾಗಲಾರದು. ಅಂತಹ ಅದ್ಭುತ ಕಲಾವಿದ ಈ ಗ್ರಾಮದಲ್ಲಿ ಇರತಕ್ಕಂಥದ್ದು ತುಂಬ ಸಂತೋಷಕರವಾದಂಥ ವಿಚಾರ. ಈಗ ಮೊನ್ನೆ 2020-21 ಸಾಲಿನಲ್ಲಿ ಈ ಜಾನಪದ ಒಂದು ಬಿರುದಾಂಕಿತ ಆದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರವರು ಜಾನಪದ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ನಿಜಕ್ಕೂ ಅವರ ಕಲೆಗೆ ತಂದಂತಹ ಒಂದು ಕೊಡುಗೆ ಅಂತೇಳಿ ನಾವು ಎಲ್ಲರೂ ಸಹ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಅವರಿಗೆ ಅಭಿನಂದನೆಗಳು, ತುಂಬ ಹೃದಯದ ಧನ್ಯವಾದಗಳನ್ನು ಗ್ರಾಮದ ಪರವಾಗಿ ಅರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅನೇಕ ಬಿರುದುಗಳು ಆ ಕಲಾವಿದರಿಗೆ ದೊರಕಿದ್ದಾವೆ, ಸುಮಾರು 16 ಬಿರುದುಗಳು. ಅದರಲ್ಲಿ ಮುಖ್ಯವಾಗಿ ಬಸವೇಶ್ವರ ಸೇವಾ ಸಮಿತಿ ಬೆಂಗಳೂರು ಇವರಿಂದ 1982ರಲ್ಲಿ ಅಭಿನಂದನಾ ಪ್ರಶಸ್ತಿ ದೊರಕಿದೆ. ಅನೇಕ ಬಿರುದುಗಳು ಸಹ ಕಲಾವಿದರಿಗೆ ಬಂದಿದ್ದಾವೆ. ವೀರಗಾಸೆಯ ಗಾರುಡಿಗ ಎನ್ನುವಂತಹ ಬಿರುದು, ನಾಟ್ಯ ಚತುರ ಎನ್ನುವಂತಹ ಬಿರುದು, ನಾಟ್ಯ ಕಲಾ ಭೂಷಣ ಎನ್ನುವಂತಹ ಬಿರುದು, ವೀರಗಾಸೆ ಕಲಾ ನಿಪುಣ ಎನ್ನುವಂತಹ ಬಿರುದು, ನಾಟ್ಯ ಭಯಂಕರ ಎನ್ನುವಂತಹ ಬಿರುದು, ಇನ್ನೂ ಮುಂತಾದ ಬಿರುದುಗಳು ಶ್ರೀ ವೀರಣ್ಣ ಸರ್ ಅವರಿಗೆ ಲಭಿಸಿದ್ದಾವೆ. ಅದರಲ್ಲಿ ಭಾಜನರಾಗಿದ್ದಾರೆ. ನಿಜಕ್ಕೂ ಗ್ರಾಮಕ್ಕೆ ಮತ್ತು ತಾಲೂಕಿಗೆ, ಜಿಲ್ಲೆಗೆ, ಈ ರಾಜ್ಯಕ್ಕೆ ಇದೊಂದು ಬಹಳ ಸಂತೋಷಕರವಾದಂಥ ವಿಚಾರ ಅಂತೇಳಿ ಹೇಳಿ ಈ ಒಂದೆರಡು ಮಾತನಾಡಲಿಕ್ಕೆ, ವೀರಣ್ಣನವರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮ ಚಾನಲ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಸುಮಾರು 50 ವರ್ಷಗಳಿಂದ ಈ ವೀರಗಾಸೆ ಕಲೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದೀನಿ. ನಾನು ಒಂದು ಬಡತನದ ಕುಟುಂಬದಲ್ಲಿ ಬಡ ಕುಟುಂಬದಲ್ಲಿ ಜನಿಸಿ ಈ ಕಲೆಯನ್ನು ಬಹಳ ಜಗತ್ತಿನಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗಳಿಸಿದ್ದೇನೆ. ಈಗ ನನಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಾನಪದ ಅಕಾಡೆಮಿಯಿಂದ ಪ್ರಶಸ್ತಿಯನ್ನು ಕೊಟ್ಟಿರೋದಕ್ಕೆ ನನಗೆ ಬಹಳ ಸಂತೋಷವಾಗಿದೆ. ಕಣ ಅವರು ಭಾವುಕರಾಗಿದ್ದಾರೆ, ಯಾಕೆಂದ್ರೆ ಈ ಪ್ರಶಸ್ತಿ ಗೌರವ ಸಂದಿರೋ ನಿಜವಾಗ್ಲೂ ಒಂದು ಕಲೆಗೆ, ಅವರ ಕಲೆಗೆ ಮತ್ತು ಅವರಲ್ಲಿರುವಂತಹ ಪ್ರತಿಭಾವಂತಿಕೆಗೆ ಸಿಕ್ಕಂತಹ ಪ್ರಶಸ್ತಿನೇ ಅಂತಾನೆ ಅನ್ಕೋಬಹುದು. ಯಾಕಂದ್ರೆ ಇಷ್ಟು ತಡ ಆದ್ರೂ ಪರವಾಗಿಲ್ಲ, ಸರ್ಕಾರ ನನ್ನನ್ನು ಗೌರವಿಸ್ತಲ್ಲ ಅನ್ನೋ ಒಂದು ಆತ್ಮತೃಪ್ತಿ ಮತ್ತು ಸಂತೋಷ ಅವರಿಗೆ ನಿಜವಾಗ್ಲೂ ಒಂದು ಆನಂದ ಭಾಷ್ಯವಾಗಿ ಹೊರಹೊಮ್ಮತಾ ಇದೆ. ನಿಜವಾಗ್ಲೂ ಸರ್ಕಾರಕ್ಕೆ ನಮ್ಮ ತಾಲೂಕಿನ ಪರವಾಗಿ ಗೌರವವನ್ನು ಸಲ್ಲಿಸಲೇಬೇಕಾಗ್ತದೆ. ಈ ನಿಟ್ಟಲ್ಲಿ ಇವ್ರ ಕಲೆಗೆ ಜಾಸ್ತಿ ಬೆಲೆ ಇದೆ. ನಮಸ್ಕಾರ. ಮಹೇಶ್ ಅಂತೇಳಿ, ಎನ್ ಮಹೇಶ್, ವೀರಣ್ಣವರ ಶಿಷ್ಯ ಹಾಗೂ ಅಳಿಯ. ಈ ಒಂದು ಜಾನಪದ ಕಲೆ ಬಗ್ಗೆ ತುಂಬ ಹಿಂದೆ ಆವಾಗ ಈ ಇಂಥ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಏನೂ ಇರಲಿಲ್ಲ. ಆ ಟೈಮಲ್ಲೇ ತುಂಬ ಹೆಸರು ಮಾಡಿದಂಥವ್ರು. ಇವತ್ತು ಯಾವುದೇ ಊರಿಗೋರು, ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಊರಿಗೋಗಿ ಹೇಳಿದ್ರು ವೀರಣ್ಣವ್ರ ಮಗನ ಅಂತಾರೆ ನಾವು ನಿಜ. ಅವ್ರ ಅಳಿಯ ಅಂತ ಹೇಳ್ತೀವಿ.
ಇವತ್ತು ತುಂಬ ನೂರಾರು ಜನಕ್ಕೆ ಅವರು ವಿದ್ಯಾದಾನ ಮಾಡಿ ಮಹಾನ್ ಗುರುಗಳಾಗಿದ್ದಾರೆ. ಈ ಒಂದು ಪ್ರಶಸ್ತಿ ಅವರಿಗೆ ತುಂಬ ಆನಂದದಾಯಕವಾಗಿದೆ, ನಮಗೆಲ್ಲ ತುಂಬ ಖುಷಿಯಾಗಿದೆ. ಜಾನಪದ ಕಲೆ ಬಗ್ಗೆ ಇನ್ನೂ ಗುರುತಿಸಿ ಹೆಚ್ಚಿನ ಒಂದು ಪ್ರಶಸ್ತಿಯನ್ನು ಅವ್ರು ಸಿಗಲಿ ಅಂತ ಅಷ್ಟ ಈ ಮೂಲಕ ಬೇಡ್ಕೊಳ್ತೀನಿ. ಹುಡುಗರಿಗೆ ಭಾವವಾಗಿ ಮುಂದುವರಿಸ್ತಾ ಇರುವಂತ ನಮ್ಮ ವೀರಣ್ಣ ಪುತ್ರ ಅಂತ ಪುತ್ರ ಮಾತಾಡ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ವರ್ಷಗಳ ಕಾಲ ಈ ಕಲೆನ ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ಕೂಡ ಇವ್ರ ಮೇಲಿದೆ. ಬನ್ನಿ, ಅವರ ಅನಿಸಿಕೆಗಳನ್ನ ಕೇಳ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೀರೇಶ್ ಕುಮಾರ್ ಅಂತ. ನಮ್ಮ ತಂದೆಯವ್ರಿಗೆ ವೀರಣ್ಣ ಅವ್ರಿಗೆ ಮೂರು ಜನ ಮಕ್ಕಳಿದ್ದೀವಿ. ನಾವು ಮಕ್ಕಳಿಂದಲೂ ಸಹ ತುಂಬಾ ನಮಗೆ ವಿದ್ಯೆಯನ್ನು ಕಲಿಸಿ ವೀರಗಾಸೆ ಒಂದು ವೃತ್ತಿಯನ್ನು ಮಾಡಬೇಕು, ವಂಶ ಪರಂಪರಾಗಿ ಉಳಿಸ್ಬೇಕು. ವೀರಭದ್ರನ ಕುಣಿತ ಈ ಕಾಯಕ ನಾವು ವಂಶ ಪರಂಪರಾಗಿ ನಮ್ಮ ತಾತ ಮುತ್ತಾತನಿಂದಲೂ ಮಾಡ್ಕೊಂಬಂದಿರ್ತಕ್ಕಂಥ ಈ ಒಂದು ಕಲೆ ಆಗಿರೋದ್ರಿಂದ ನಾವು ಚಿಕ್ಕ ವಯಸ್ಸಿಂದಲೇ 5 ವರ್ಷದ ಮಗನಿಂದಲೂ ನಾನು ನನ್ನ ತಮ್ಮ ವಿನಯ್ ಕುಮಾರು ನಂದೀಶು ಇವರೆಲ್ಲ ಅವ್ರ ಜೊತೆಯಲ್ಲಿ ಒಗ್ಗೂಡಿಕೊಂಡು ತುಮಕೂರು ಜಿಲ್ಲಾ ಒಂದು ಹೆಸರಿಗೆ ಚಿಕ್ಕನಹಳ್ಳಿಯ ಒಂದು ಹೆಸರಿಗೆ ಪಾತ್ರರಾಗಿದ್ದೇವೆ. ಮತ್ತೆಗೆ ನಮ್ಮ ಒಂದು ಕಲೆಯಲ್ಲಿ ವೀರಭದ್ರನ ಒಂದು ಗಂಡು ಕಲೆ ಇದು. ಇದೊಂದು ಪ್ರತಿಯೊಬ್ಬರೂ ಈಗ ಒಂದು ಸಾಂಸ್ಕೃತಿಕವಾಗಿ ಎಲ್ಲರೂ ಇದನ್ನು ಕಲೆಯನ್ನು ರೂಢಿಸಿಕೊಂಡು ಒಂದು ಹೆಮ್ಮೆಯ ಸಂಗತಿ ಇದು. ಇದನ್ನು ಬೆಳೆಸುವಂಥ ಎಲ್ಲ ನಮ್ಮ ಹಿರಿಯರಿಗೂ ನಮ್ಮ ತಂದೆಯಿಗೂ ನಮ್ಮ ತಾಯಿಗೂ ನಮ್ಮನ್ನು ಕಾಪಾಡಿ ಇಲ್ಲಿವರೆಗೂ ಈ ಒಂದು ಶ್ರೇಯಸ್ಸಿಗೆ ತಂದಿರತಕ್ಕಂಥ ಅವರಿಗೆ ಧನ್ಯವಾದ ತಿಳಿಸಿ, ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಜಾನಪದ ಅಕಾಡೆಮಿ ಇವರಿಗೆ ನಮ್ಮ ಕುಟುಂಬದ ಪರವಾಗಿ ಚಿಕ್ಕನಹಳ್ಳಿಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಕರ್ನಾಟಕ ಸರ್ಕಾರ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.